Okay. Iga madam, iga ಸಾಮಾನ್ಯವಾಗಿ ಎಲ್ಲರೂ ಕೂಡ ಈ ನವರಾತ್ರಿ ಸಂದರ್ಭದಲ್ಲಿ ಮೇಡಮ್ ಹೇಳಿದಾಗೆ ಉಪವಾಸವನ್ನು ಅಂತ ಮಾಡುವಂತ ಇರುತ್ತೆ. ಕೆಲವರು 9 ದಿವಸನೋ, ಕೆಲವರು 5 ದಿವಸ, 3 ದಿವಸ, 1 ದಿವಸ ಈ ರೀತಿ ಮಾಡೋರು ಇರ್ತಾರೆ. ಒಂದು ನಂಬಿಕೆಯಾಗಿ ಮಾಡುವಂತದ್ದು, ನಂಬಿಕೆಯಾಗಿ ಉತ್ಸವ ಇದೆ, ಜಾತ್ರೆ ಇದೆ ಅಥವಾ ಆರಾಧನೆ ಇದೆ, ಆ ಕಾರಣಕ್ಕಾಗಿ ಅಂತ. ಸೊ ಅದರ ಆಚೆಗೆ ಕೂಡ ಒಂದು ಇರುವಂಥ ಒಂದು ರೀಸನ್, ಈಗ ನೀವು ಹೇಳುವ ಪ್ರಕಾರ ಅದು ಏನು ನಮ್ಮಲ್ಲಿರುವ ಏನು ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ, ಜೊತೆಗೆ ನಮ್ಮ ಆರೋಗ್ಯ ಮತ್ತು ಜೊತೆಗೆ ನಮ್ಮ ಏನು ನೀವು ಪ್ರತಿರೋಧ ಶಕ್ತಿ, ದೇಹದ ಪ್ರತಿರೋಧ ಶಕ್ತಿ ಕಡಿಮೆ ಆಗಿರುತ್ತೆ ಅವೆಲ್ಲವನ್ನು ಕೂಡ ಮತ್ತೆ ರಿಜನರೇಟ್ ಮಾಡಲಿಕ್ಕೆ ಕೂಡ ಈಗ ನಮ್ಮ ಬಾಡಿಯಲ್ಲಿ ಬ್ಯಾಕ್ಟೀರಿಯಾ, ವೈರಸ್, ಫಂಗಲ್ ಇದೆಲ್ಲ ಆಕ್ಚುಲಿ ಅಸುರ ಶಕ್ತಿ ನಮ್ಮ ದೇಹದಲ್ಲಿ ಇರುವಂಥದ್ದು. ಸೊ ಇದನ್ನ ಫೈಟ್ ಮಾಡಲಿಕ್ಕೆ ವಿ ನೀಡ್ ದ್ಯಾಟ್ ದೇವಶಕ್ತಿ, ಆ ಶ್ರೀ ಶಕ್ತಿ. ಇಲ್ಲಾಂದ್ರೆ ಈ ಟೈಮಲ್ಲಿ ಇರುವ ಆ ಒಂದು ಸ್ಪೆಷಲ್ ಸೆಲೆಬ್ರೇಷನ್ ಟೈಮಲ್ಲಿ ಜಾಸ್ತಿ ಆಗಿರುತ್ತೆ. ದಟ್ ಇಸ್ ವೈ ಇದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ. ಈ ಟೈಮಲ್ಲಿ ನಾವು ಮಾಡಿದರೆ ವಿ ಗೆಟ್ ಮೋರ್ ಬೆನಿಫಿಟ್. ಈಗ ಆಕ್ಚುಲಿ ನೋಡಿದರೆ ಮುಸ್ಲಿಮಲ್ಲಿ ಅವರಲ್ಲಿ ಅದು 40 days ಫಾಸ್ಟ್ ಇದೆ. ಆದರೆ ಆಕ್ಚುಲಿ ಇದು ಎಷ್ಟೋ ವರ್ಷದಿಂದ ಇಂಡಿಯಾದಲ್ಲಿ ಇತ್ತು, ಬಟ್ ಮೋಸ್ಟ್ ಆಫ್ ದೆಮ್ ಆರ್ ನಾಟ್ ಡೂಯಿಂಗ್ ಇಟ್, ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇದೊಂದು ದೇ ಕ್ಯಾನ್ ಆಕ್ಚುಲಿ ಗೋ ಬ್ಯಾಕ್ ಆ್ಯಂಡ್ memorize what they are doing and start doing it. ಹಳೆ ಕಾಲದಲ್ಲಿ ಮಾಡ್ತಾ ಇದ್ದನ್ನು ಮತ್ತೆ ನೆನಪಿಸಿಕೊಳ್ಳಬೇಕು. ನಮ್ಮ ಹಿರಿಯರು ಮಾಡ್ತಾ ಇದ್ದಂಥ ಉಪವಾಸ ಮತ್ತು ಅದಕ್ಕೆ ಇರುವಂಥ ಶಕ್ತಿ ಏನು ಅಂತ. ಕೇವಲ ಅದನ್ನು ಉಪವಾಸ ಅಂತ ಹೇಳಿದರೆ ನಾವು ಓನ್ಲಿ ಏನು ಫಿಸಿಕಲಿ ಫಿಟ್ನೆಸ್ ಅಂತ ಮಾತ್ರ ಅಲ್ಲ, ಅದು ನಮ್ಮ ದೇಹದ ಆರೋಗ್ಯ ಜೊತೆಗೆ ನೀವು ಹೇಳಿದಾಗೆ ಪಾಸಿಟಿವ್ ಎನರ್ಜಿಯನ್ನು ಅಳವಡಿಸಿಕೊಳ್ಳಲಿಕ್ಕೆ ಕಾರಣ ಆಗುತ್ತೆ. ಮತ್ತೊಂದು ನೀವು ಉಲ್ಲೇಖ ಮಾಡಿದಂಥ ವಿಚಾರ ಏನು, ಸ್ವಾಭಾವಿಕವಾಗಿ ಇನ್ ಬೈ ಬರ್ತ್ ಅಥವಾ ನ್ಯಾಚುರಲ್ ಆಗಿರುವಂಥ ಏನು ಸ್ತ್ರೀ ಶಕ್ತಿ ಇದೆ. ಎಸ್ 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 ನಮ್ದೆಲ್ಲ ಫಿಸಿಕಲ್ ಪ್ರಾಬ್ಲಮ್ಸ್ ಯಾಕೆ ಬರೋದು? ನಮ್ಮ ಮೆಂಟಲ್ ಥಿಂಕಿಂಗ್ ಇಂದ. ನಮ್ಮ ಮೆಂಟಲ್ ಥಿಂಕಿಂಗ್ ಅನ್ನು ಸ್ಟ್ರಾಂಗ್ ಮಾಡಿದರೆ ನಮ್ಮ ಫಿಸಿಕಲ್ ಬಾಡಿ, ಎಲ್ಲರೂ ಕೂತ್ಕೊಂಡು ಫಿಸಿಕಲಿ ಮದ್ದು ತಗೊಳ್ತಾರೆ, ಇದು ತಗೊಳ್ತಾರೆ, ಅದು ತಗೊಳ್ತಾರೆ, ಬಟ್ ಫಸ್ಟ್ ನಮ್ದು ಮೆಂಟಲ್ ರೋಗಗಳು ಸ್ಟಾರ್ಟ್ ಆಗ್ತದೆ. ಅದೇ ಸೊ ಅದಕ್ಕೆ ದೇವಿಗೆ ನಾವು ಪ್ರಾರ್ಥನೆ ಮಾಡ್ತೇವಲ್ಲ, ನಾವು ಪ್ರಾರ್ಥನೆ ಮಾಡುವಾಗ ಹೇಳಬೇಕು, ದೇವಿ ನಿಮ್ಮದು ಮನಃಶಕ್ತಿ ಸಹ ನಮಗೆ ಕೊಡಿ, ಆಯಿತಾ. 9 ದಿನಕ್ಕೆ 9 ಬೇರೆ ದೇವರದು, ನಾಯಕ ಮಂಗಳ ದೇವಿಯಲ್ಲಿ ಬ್ರಹ್ಮಚಾರಿಣಿ, ಚಂದ್ರಘಂಟ, ಕುಷ್ಮಾಂಡಿನಿ, ಶಕ್ತಿಮಾತಾ, ಕಾತ್ಯಾಯನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ. ಸೊ ಈಗ ಕುದ್ರೋಳಿಯಲ್ಲಿ ಎಲ್ಲ ದೇವರು ಉಂಟು. ನಾವು ಹೋಗಿ ನಮಸ್ಕಾರ ಮಾಡ್ತೇವೆ, ತುಂಬ ಚಂದ ಇದೆ ಅಂತ ಹೇಳಿ ಬರ್ತೇವೆ. ಬಟ್ ಆದರೆ ಒಬ್ಬೊಬ್ಬರು ದೇವಿ ಹಿಂದೆ ಅವ್ರದ್ದು ಮನಃಶಕ್ತಿ ಎಷ್ಟು ಉಂಟು ಅದರ ಪ್ರಕಾರ ಮಾತಾಡಬೇಕು ನನಗೆ, ಆಯಿತಾ. ಸೊ ಈಗ ಶೈಲಪುತ್ರಿ ತಗೊಳ್ಳಿ ಫಸ್ಟ್. ಶೈಲಪುತ್ರಿ ಅಂದರೆ ಶೈಲದ ಪುತ್ರಿ, ನಮ್ಮದು ಹಿಮಾಲಯದ ಪುತ್ರಿ ಅವರು, ಆಯಿತಾ. ಅವರು ಫಸ್ಟ್ ಮನ್ಸಲ್ಲಿ ಒಳ್ಳೆ ದೃಢ ಅವರು ನಿರ್ಧಾರ ಮಾಡಿದರು, ನನಗೆ ಶಿವನೇ ಬೇಕು ಅಂತ. ಅದು ಫಸ್ಟ್ ನಮಗೆ ಒಳ್ಳೆ ಫೋಕಸ್ ಬೇಕು, ಆ ಡಿಟರ್ಮಿನೇಷನ್ ಬೇಕು ನಮಗೆ. ಆ ನಿರ್ಧಾರ ಮಾಡಿದರೆ ಅಲ್ಲ ಮತ್ತೆ ನಮಗೆ ಬೇರೆ ಎಲ್ಲ ಬರ್ತದೆ. ಸೊ ಆ ಕ್ವಾಲಿಟಿ ನಮ್ಮ ಹತ್ರ ಕೇಳಬೇಕು, ಆ ಕ್ವಾಲಿಟಿ ನಮ್ಮ ಹತ್ರ ಉಂಟಾ ಇಲ್ವಾ. ಯಾಕಂದರೆ ಫಸ್ಟ್ ಎಲ್ಲ ಸ್ಟಾರ್ಟ್ ಆಗೋದು ನಮ್ಮ ಇಂಟೆನ್ಷನಿಂದ, ನಮ್ಮ ಡಿಟರ್ಮಿನೇಷನಿಂದ, ಆಯಿತಾ. ಸೊ ಅದು ಫಸ್ಟ್ ಕ್ವಾಲಿಟಿ. ಶೈಲಪುತ್ರಿ ನಮಗೆ ದೇವರು, ಹಾಗೆ ದೇವರು ನಿಮ್ಮ ಹಾಗೆ ನಮಗೆ ಸಹ ಹಾಗೆ ಡಿಟರ್ಮಿನೇಷನ್ ಕೊಡಿ ಅಂತ, ದೃಢವಾದಂತ ಒಂದು ಮನಸ್ಸು ಮತ್ತು ಶಕ್ತಿ ಅಂತ. ಹಿಮಾಲಯ ಅಂತ, ಅದೇ ಹಿಮಾಲಯ ಹೇಗೆ ಫರ್ಮ್ ಉಂಟಲ್ಲ, ಸ್ಟ್ರಾಂಗ್ ಉಂಟಲ್ಲ, ಹಾಗೆ ಪರ್ವತ ಅಂತ ಹೇಳೋದು ನೀವು ಹೇಳಿದಾಗ ಅದೊಂದು ಭದ್ರವಾಗಿರುವಂತ ಒಂದು ವ್ಯವಸ್ಥೆ ಅಂತ ನಾವು ಎಲ್ಲದಕ್ಕೆ ಕೂಡ ಹೇಳುವಂಥದ್ದು, ನಿದರ್ಶನವಾಗಿ ಕೊಡುವಂಥದ್ದು. ಪರ್ವತದ ತರ ಗಟ್ಟಿ ಇರಬೇಕು ಅಂತ. ಮತ್ತೆ ಎಲ್ಲ ಸ್ತ್ರೀಯಲ್ಲಿ ಇದೆಲ್ಲ ಕ್ವಾಲಿಟಿ, ಎಲ್ಲ ಗುಣ ಉಂಟು ನಮ್ದು. ನಾವು ಕೆಲಸತಿ ತೋರಿಸ್ತೇವೆ, ಕೆಲಸತಿ ತೋರಿಸೋದಿಲ್ಲ, ಆದ್ರೆ ಹೆಚ್ಚಾಗಿ ಇದೆಲ್ಲ ಗುಣ ಉಂಟು. ಈ ಗುಣ ವಿಷಯ ನಮ್ಮ ಇದ್ದೇನೆ, ಗೊತ್ತಾಯ್ತಾ. ಮತ್ತೆ ನೆಕ್ಸ್ಟ್ ಬ್ರಹ್ಮಚಾರಿಣಿ. ನಾವು ಬ್ರಹ್ಮಚಾರಿಣಿ ಅಂದರೆ ಒಳಗೆ ಹೋಗೋದು, ಮೆಡಿಟೇಟಿವ್, ಆಯಿತು. ನಾವು ಹೆಚ್ಚಾಗಿ ಫಸ್ಟು ಎಷ್ಟೋ ನಾವು ಈಚೆ ಆಚೆ ಹೊರಗೆ ಎಕ್ಸ್ಟರ್ನಲ್ ಮಾಡೋ ಬದಲು ನಾವು ಒಳಗೆ ಹೋಗಿ ಮೆಡಿಟೇಟಿವ್ ನಾಲೆಜ್, ಆ ಥರ ನಾಲೆಜ್ ಸ್ತ್ರೀಯಲ್ಲಿ ಇರ್ತದೆ, ಆಯಿತಾ. ಇನ್ನರ್ ಲುಕಿಂಗ್ ಈ ಮೆಡಿಟೇಟಿವ್ ನಾಲೆಜ್, ಈ ನಾಲೆಜ್ ಎಲ್ಲ. ಅದಕ್ಕೆ ಬ್ರಹ್ಮಚಾರಿ ಅವ್ರು ನೋಡಿ, ಅವರು ಕಮಂಡಲ್ ಇಟ್ಕೊಂಡು ರುದ್ರಾಕ್ಷ ಮಾಲೆ ಇಟ್ಕೊಂಡು ಎಷ್ಟು ಕಾಮಾಗಿದ್ದಾರೆ, ಆಯಿತಾ. ಸೊ ಆ ಥರ ಮೆಡಿಟೇಟಿವ್ ನಾಲೆಜ್ ಸಹ ಸ್ತ್ರೀಯಲ್ಲಿ ಉಂಟು ಇರಬೇಕಂತಲ್ಲ, ಉಂಟು, ಉಂಟು. ನೀವು ಹೇಳಿದಾಗ ಕೆಲವೊಮ್ಮೆ ಅದು ನಮಗೆ ಅರ್ಥಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಕೆಲವು ಸತಿ ತೋರಿಸ್ತೇವೆ, ಕೆಲವು ಸತಿ ತೋರಿಸುದಿಲ್ಲ, ವ್ಯಕ್ತವಾಗಿರುತ್ತೆ ಅಂತ ಹೇಳ್ತೇವೆ, ಕಾಣಿಸುವುದಿಲ್ಲ, ಅಪ್ರಕಟಿತವ ಅಂತ. ಅದೇ ಅದು ಸೆಕೆಂಡ್ ಡೇ. ಮತ್ತು ಥರ್ಡ್ ಡೇ ನಮ್ಮದು ಚಂದ್ರಗಂಟ. ಚಂದ್ರಗಂಟ ಅಂದರೆ ಇಲ್ಲಿ ಮೇಲೆ ಚಂದ್ರ ಉಂಟು, ಆಯಿತಾ. ನಾವು ಚಂದ್ರ ನೋಡುವಾಗ ಹೇಗೆ ನಮ್ಮ ಅನಿಸುತ್ತೆ, ಅಷ್ಟು ಖುಷಿಯಾಗಿ ಅನಿಸ್ತೇವೆ. ಚಂದ್ರ ನೋಡುವಾಗ ಒಂಥರ ಶಾಂತಾಗಿ ಆಡ್ತೇವೆ. ಹೌದು, ನಾವು ತಾಯಿ ಮಗುವಿಗೆ, ಸಣ್ಣದಿರುವಾಗ ಮಗುವಿಗೆ ಎಲ್ಲೂ ಸಮಾಧಾನ ಆಗದಿದ್ದರೆ ಚಂದಮಾಮ ಬನ್ನಿ ಬನ್ನಿ, ಓಡಿ ಓಡಿ ಬನ್ನಿ ಬನ್ನಿ ಅಂತ ಹಾಡು ನನ್ನ ಮಗಳಿಗೆ ಹೇಳ್ತಾ ಇದ್ದೇವೆ ನಾವು, ಆಯ್ತಾ. ಸೊ ಅದರಲ್ಲಿ ಇಬ್ಬರಿ ಖುಷಿ ಇರುತ್ತೆ. ತಾಯಿಗೆ ಕೂಡ ಆ ಚಂದ್ರನ ನೋಡುವುದರಿಂದ ಒಂದು ಖುಷಿ, ಮೈಂಡ್ಗೆ ಒಂದು ಪೀಸ್, ನೀವು ಹೇಳಿದಾಗೆ ನೆಮ್ಮದಿ, ಖುಷಿ, ಲವಲವಿಕೆ. ಅದೇ ಮಗುವಿಗೆ ಕೂಡ ಅದೊಂದು ವಿಸ್ಮಯ, ಮಗುವಿಗೆ ಅದೊಂದು ವಿಸ್ಮಯವಾಗಿ ಕಾಣುತ್ತೆ ಆ ವಯಸ್ಸಿನಲ್ಲಿ. ಸೊ ಅದೇ ಆ ಥರ. ಸೊ ಮೂರನೇ ನಾವು ಅವರನ್ನು ನೋಡಿ ಪ್ರಾರ್ಥನೆ ಮಾಡುವಾಗ ನಮಗೆ ಸಹ ಆ ಥರ ಒಳಗಿಂದು ಬ್ಲಿಸ್ ಅಂತ ಹೇಳ್ತಾರಲ್ಲ, ಈ ಶಾಂತಿ ಬ್ಲಿಸ್ ಅಂತ, ಅದು ನಮಗೆ ನಮಗೆ ಸಹ ಪ್ರಶಾಂತವಾಗಿರುತ್ತೆ ಅಂತ. ಚಂದ್ರ ಯಾವಾಗಲೂ ಪ್ರಶಾಂತ. ಹುಣ್ಣಿಮೆಯ ಚಂದ್ರವನ್ನು ನೋಡುವಾಗ ಸಿಗುವಂತಹ ಒಂದು ಆನಂದ ಪ್ರಕೃತಿಯಲ್ಲಿ ಕೂಡ ಸಿಗುವುದಿಲ್ಲ. ಅದೇ ಅದು ನಾವು ನಮ್ಮ ಒಳಗೆ ನಮಗೆ ಅದನ್ನ ಡೆವಲಪ್ ಮಾಡಬೇಕು. ಒಳಗಿಂದ ಶಾಂತಿ ಇದ್ರೆ ಮತ್ತೆ ನಮಗೆ ಹೊರಗೆ ನಮಗೆ ಯಾರು ಏನು ಹೇಳಿದ್ರು ಸಹ ನಮಗೆ ಅಷ್ಟು ಅಫೆಕ್ಟ್ ಆಗೋದಿಲ್ಲ, ಯಾಕಂದ್ರೆ ಒಳಗಿಂದ ಶಾಂತಿ ಇರಬೇಕು, ಆಯ್ತಾ. ಸೊ ಚಂದ್ರಕಾಂತ ಅಂದ್ರೆ ಅದು. ಈಗ ಎಸ್, ನೀವು ಹೇಳಿದ ಈ ಎಲ್ಲ ವಿಚಾರಗಳನ್ನು ಎಸ್, ಈಗ ಒಳಗಿನಿಂದ ಚಂದ್ರನಾಗೆ ಶಾಂತವಾಗಿರುವಂಥದ್ದು, ಮತ್ತು ಚಂದ್ರ ಹುಣ್ಣಿಮೆ ಚಂದ್ರ ಅಂತ ಹೇಳಿದ್ರೆ ಅದು ಪರಿಪೂರ್ಣ ಚಂದ್ರ ಅಂತ. ಅದನ್ನು ರೂಢಿಸಿಕೊಳ್ಳಲಿಕ್ಕೆ ಏನ್ ಮಾಡ್ಬೇಕಂತ? ಅದೇ ನಮ್ಮ ಬ್ರಹ್ಮಚಾರಿಣಿ ಉಂಟಲ್ಲ, ಮೆಡಿಟೇಷನ್ ಮತ್ತೆ ನಾವು ಆಕ್ಚುಲಿ ನಾನು ಮತ್ತೆ ಮಾತಾಡ್ತೇನೆ ಇದು ವಿಷಯ. ಈ ದೇವಸ್ಥಾನಕ್ಕೆ ಹೋಗುವಾಗಲ್ಲ ಅಷ್ಟು ಪವರ್ ಸಿಗ್ತದೆ. ದೇವಿ ದೇವಸ್ಥಾನ ತುಂಬಾ ಪವರ್ಫುಲ್, ಅದ ವಿಷಯ ನಾವು ಮತ್ತೆ ಮಾತಾಡುವ. ಮೂರು ದಿನ ಡಯಟ್ಸ್ ಬೇರೆ ಬೇರೆ ತರ ಇರ್ತದೆ. ಇದು ಶಾರದಾ ಮೇಡಮ್, ಮೊದಲ ದಿವಸದ ನವರಾತ್ರಿಯ ಮೊದಲ ದಿವಸದಲ್ಲಿ ಯಾವ ರೀತಿಯ ನಮ್ಮ ಆಹಾರ ಶೈಲಿ ಅಥವಾ ಜೀವನ ಶೈಲಿ ಇರಬೇಕು ಅಂತ? ಈಗ ನಾವು ಆಕ್ಚುಲಿ ಆಹಾರವನ್ನು ಕ್ಲಾಸಿಫೈ ಮಾಡುವಾಗ ಅದರಲ್ಲಿ 3 ಟೈಪ್ಸ್ ಇದೆ: ಸಾತ್ವಿಕ್, ರಾಜಸಿಕ್ ಮತ್ತು ತಾಮಸಿಕ್. ಸಾತ್ವಿಕ್ ಯಾವ ಊಟ ಅಂದರೆ ವಿಚ್ ಇಸ್ ಯಾವುದು, ಫ್ರೂಟ್ಸ್, ವೆಜಿಟೇಬಲ್ಸ್, ಇದೆಲ್ಲ ಸಾತ್ವಿಕ್ ಫುಡ್, ಸಾತ್ವಿಕ ಆಹಾರ ಅಂತ ಹೇಳ್ತೇವೆ. ರಾಜಸಿಕ್ ಅಂದರೆ ಈ ಮಾಂಸ ಪದಾರ್ಥ ಮತ್ತು ಈ ಚಿಲ್ಲೀಸ್ ಮತ್ತು ತುಂಬ ಒಂದು ಸ್ವಲ್ಪ ಖಾರ ಇರುವಂಥದ್ದು, ವಿಚ್ ಅದು ನಮಗೆ ರಾಜಸಿಕ್ ಗುಣ ಅಂತ ತರುತ್ತೆ. ಅಂದರೆ ಇಟ್ ಈಸ್ ಚಿಲ್ಲೀಸ್ ಅಲ್ಲ, ಕೋಪ, ಆಕ್ರೋಶ. ಆಮೇಲೆ ಈ ತಾಮಸಿಕ್ ಅಂದ್ರೆ ಸ್ಟೇಲ್ ಫುಡ್, ಲೆಫ್ಟ್ ಅಂದ್ರೆ ಪ್ಯಾಕ್ಡ್, ಕ್ಯಾಂಡ್ ಅಂತ ಫುಡ್ ಅಲ್ಲ, ಫ್ರೆಶ್ ಆಗಿರುವಂತದಲ್ಲ. ಇದರಲ್ಲಿ ನಮ್ಮ ಆಲ್ರೆಡಿ ತಯಾರು ಮಾಡಿರುವಂತ ಪ್ಯಾಕ್ಡ್ ಅಂತ ನಾವು ಇವತ್ತಿನ ಸಂದರ್ಭಕ್ಕೆ ಆ ರೀತಿ ಹೇಳಬಹುದು. ಹೌದು, ಸೀಲ್ಡ್ ಫುಡ್ ಗಳೆಲ್ಲ ಇರುತ್ತೆ. ಹೌದು, ಇದರಲ್ಲಿ ನಮಗೆ ಜಾಸ್ತಿಯಾಗಿ ತಾಮಸಿಕ್ ಕ್ವಾಲಿಟೀಸ್ ಅಂದ್ರೆ ಜಾಸ್ತಿ ನಿದ್ದೆ ಬರೋದು, ಇಂಟೆಲಿಜೆನ್ಸ್ ಸ್ವಲ್ಪ ಕಡಿಮೆ, ಉದಾಸೀನತೆ. ನಾವು ಇವತ್ತಿನ ಸಂದರ್ಭದಲ್ಲಿ ಮಕ್ಕಳಲ್ಲಿ ಕೆಲವೊಮ್ಮೆ ನೋಡ್ತೇವೆ ಈ ರೀತಿ ಎಲ್ಲ ರೆಡಿಮೇಡ್ ಫುಡ್ಗಳೆಲ್ಲ ಸಿಗುತ್ತೆ, ಅದನ್ನು ತಿಂದಂಥ ಮಕ್ಕಳು ಅಥವಾ ಈವನ್ ವಯಸ್ಕರು ಕೂಡ. ಮೇಡಮ್ ಹೇಳಿದಾಗೆ ಸ್ವಲ್ಪ ನಿದ್ದೆಗೆ ಜಾಸ್ತಿ ಅಥವಾ ಸ್ವಲ್ಪ ಉದಾಸೀನ ಅಥವಾ ಇವತ್ತಿನ ಸಂದರ್ಭದಲ್ಲಿ ಟಿವಿಯ ಮುಂದೆ ಬಾಕಿಯಾಗಿ ಬಿಡ್ತಾರೆ. ಈಗ ನಾವು ಜಾಸ್ತಿ ರಾಜಸಿಕ್ ಮತ್ತೆ ತಾಮಸಿಕ್ ಫುಡ್ ಅನ್ನ ಕನ್ಸ್ಯೂಮ್ ಮಾಡ್ತಾ ಇರ್ತೇವೆ. ಸೊ ಏನಾಗ್ತದೆ ಅಂದ್ರೆ ಈ ಒಂದು ಸೈಕಲ್ ಅಲ್ಲಿ ನಾವು ಇರ್ತೇವೆ. ಸೊ ರಾಜಸಿಕ್ ಅಲ್ಲಿ ನಮಗೆ ಅಷ್ಟೊಂದು ಕ್ರಿಯೇಟಿವಿಟಿ ಇರುವುದಿಲ್ಲ, ಕೋಪ ಅಂದ್ರೆ ಅದು ಕೂಡ ಇಂಪಾರ್ಟೆಂಟ್, ಎಲ್ಲರಲ್ಲಿ ಕೂಡ ಈ 3 ಗುಣಸ್ ಇದೆ. ಆದ್ರೆ ತಾಮಸಿಕ ಅಂತ ಗುಣ ಅದು ಎಲ್ಲರ ಪ್ರಕೃತಿ ದತ್ತವಾಗಿರುವಂತ ಗುಣಗಳು ಇರುವಂತದ್ದು. ಆದ್ರೆ ಯಾರಲ್ಲಿ ಯಾವ ಗುಣ ಜಾಸ್ತಿ ಇದೆ ಆ ಕ್ವಾಲಿಟಿ ಅವರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತದೆ. ಅದು ಇಟ್ ಡಿಪೆಂಡ್ಸ್ ಆನ್ ಅವ್ರು ಯಾವ ಫುಡ್ ತಗೊಳ್ತಾರೆ. ಮೋಸ್ಟ್ ಆಗಿ ಫ್ರೂಟ್ಸ್, ವೆಜಿಟೇಬಲ್ಸ್ ಅಂದ್ರೆ ಸಾಧುಗಳು ವೆನ್ ದೇ ಟೇಕ್ ಸಚ್ ಫುಡ್, ಸಸ್ಯಾಹಾರಿ ಅವರಿಗೆ ಅದು ಸಾತ್ವಿಕ್ ಗುಣ ಇರುತ್ತೆ. ಸೊ ಆಹಾರದಿಂದ ಗುಣ ಅಂತ. ಹೌದು, ಈ ಟೈಮ್ ಅಲ್ಲಿ ಈ ನಮ್ಮ ಈ 9 ಡೇಸ್ ಸಾತ್ವಿಕ್ ಫುಡ್ಗೆ ಪ್ರಾಮುಖ್ಯತೆ ನೀಡಬೇಕು. ಸಾತ್ವಿಕ ಆಹಾರಕ್ಕೆ ನಾವು ವಿಶೇಷವಾದಂತ ಆದ್ಯತೆಯನ್ನು ಈ 9 ದಿವಸಗಳಲ್ಲಿ ಕೊಡಬೇಕು ಅಂತ ಹೇಳುವಂತದ್ದು. ಸೊ ಈಗ ಸ್ಟಾರ್ಟ್ ಮಾಡುವಾಗ ಈಗ 9 ಡೇಸ್ ಇರೋದ್ರಿಂದ ಅದನ್ನ ಸಿಂಪಲ್ ಆಗಿ ಕ್ಲಾಸಿಫೈ ಮಾಡಬೇಕಾದ್ರೆ ಫಸ್ಟ್ 3 ಡೇಸ್ ನಾವು ಈ ಫಾಸ್ಟ್ ಅನ್ನ ಉಪವಾಸ ಸ್ಟಾರ್ಟ್ ಮಾಡುವಾಗ ಅದನ್ನ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ರೆ ಬೆಟರ್. ಒಮ್ಮೆನೆ ಅದನ್ನ ನಾವು ಈಗ ಖಾಲಿ ಜ್ಯೂಸಸಲ್ಲಿ ವಾಟರಲ್ಲಿ ಫಾಸ್ಟ್ ಮಾಡ್ತಾ ಹೋದರೆ ನಮಗೆ ಅಸಿಡಿಟಿ ಇಲ್ಲಾದರೆ ಬ್ಲೋಟಿಂಗ್, ಇಂಡೈಜೆಷನ್ ಅಂತ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರುವ ಸಾಧ್ಯತೆ ಇದೆ. ಸೊ ಅದಕ್ಕೋಸ್ಕರ ಸ್ಲೋ ಆಗಿ ಈ ಫಾಸ್ಟನ್ನು ಸ್ಟಾರ್ಟ್ ಮಾಡಿ, ಅಂದರೆ ಇಲ್ಲಿ ಉಪವಾಸವನ್ನು ಅಂತ ಒಂದು ಪ್ರಕ್ರಿಯೆಯನ್ನು ದಿಢೀರಾಗಿ ಒಮ್ಮೆಗೆ ಸ್ಟಾರ್ಟ್ ಮಾಡಬಾರದು ಅಂತ ನೀವು ಹೇಳುವಂಥದ್ದು. ಹೌದು, ಒಂದು ಪ್ರೊಸೀಜರ್ ವೈಸ್ ಆಗಿ ಸ್ಟಾರ್ಟ್ ಮಾಡಿ ಆಮೇಲೆ ದ ನೆಕ್ಸ್ಟ್ 3 ಡೇಸನ್ನು ಸ್ವಲ್ಪ ಸ್ಟ್ರಿಕ್ಟ್ ಫಾಸ್ಟ್ ಥರ ಮಾಡಿ, ಮತ್ತೆ ನೆಕ್ಸ್ಟ್ 3 ಡೇಸನ್ನು ಆ ಫಾಸ್ಟ್ ಅನ್ನು ಬ್ರೇಕ್ ಮಾಡುವ ರೀತಿ ಕೂಡ ಇದೆ. ಸೊ ಆ ರೀತಿ ಅದೇ ಪ್ರಕಾರ ಬ್ರೇಕ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ತುಂಬಾನೇ ಒಂದು ಬೆನಿಫಿಟ್ ಸಿಗುತ್ತೆ. ನೀವು ಹೇಳುವಂಥದ್ದು ಈ ನವರಾತ್ರಿ 9 ದಿವಸಗಳ ಈ ಒಂದು ಉಪವಾಸ ಪ್ರಕ್ರಿಯೆಯನ್ನು ಆರಂಭಿಸಲಿಕ್ಕೆ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಮತ್ತೆ ಕೊನೆಗೆ ಅದನ್ನು ಬಿಡಲಿಕ್ಕೆ ಕೂಡ ಒಂದು ಸಿಸ್ಟಮ್ಯಾಟಿಕ್ ಆದಂಥ ಒಂದು ಪ್ರಕಾರಗಳಿದೆ ಅಂತ ನೀವು ಹೇಳಿ, ಆರಂಭದಲ್ಲಿ ಸ್ವಲ್ಪ ಸ್ವಲ್ಪವೇ ಉಪವಾಸಕ್ಕೆ ಒಳಗೊಳ್ಳುವಂಥದ್ದು, ಮತ್ತೆ ಕಠಿಣವಾದ ಉಪವಾಸ, ಮತ್ತೆ ಅದನ್ನು ಬಿಡುಗಡೆ ಮಾಡುವಂಥ ಒಂದು ಪ್ರಕ್ರಿಯೆ. ಓಕೆ, ಆದರೆ ವಿ ಕ್ಯಾನ್ ಈ ಒಂದು ಡಯಟನ್ನು ಸಿಂಪಲ್ ಆಗಿ ಮಾಡಲಿಕ್ಕೆ, ಅದ್ರ ತುಂಬಾ ನಾನು ಹೇಳ್ಕೊಟ್ರೆ ಯು ಗೆಟ್ ನಾವು ಫರ್ಗೆಟ್ ಮಾಡ್ತೇವೆ. ಸೊ ಅದನ್ನ ಅತಿಯಾದ ಮಾಹಿತಿಗಳು ಕೂಡ ಕೆಲವೊಮ್ಮೆ ಮರೆತು ಹೋಗುತ್ತೆ. ಸೊ ಇದನ್ನ ಸಿಂಪಲ್ ಆಗಿ ಮಾಡಬೇಕಂದ್ರೆ ಇಂಪಾರ್ಟೆಂಟ್ ಏನಂದ್ರೆ ಅಟ್ಲೀಸ್ಟ್ ಮಿನಿಮಮ್ 3 ಲೀಟರ್ಸ್ ವಾಟರ್ ನೀರು ಕುಡಿಬೇಕು. 3 ಲೀಟರ್ಸ್ ವಾಟರ್ ದಿನಕ್ಕೆ ಒಂದು ಮೂರು ಲೀಟರ್. ಆಮೇಲೆ ಅಲಾಂಗ್ ವಿತ್ ದ್ಯಾಟ್ ಜ್ಯೂಸಸ್, ಈ ಆಮ್ಲ ಜ್ಯೂಸ್ ವಿಲ್ ಬ್ಯಾಲೆನ್ಸ್. ಅಂದ್ರೆ ನಮಗೆ ಜಾಸ್ತಿ ಪಿತ್ತ ಇಲ್ಲಾದ್ರೆ ಈ ಹೊಟ್ಟೆ ಉರಿಯುವಂಥದ್ದು ಅಂಥದಕ್ಕೆಲ್ಲ ಈ ಆಮ್ಲ ಜ್ಯೂಸ್ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಆಮ್ಲ ಜ್ಯೂಸ್ ಅನ್ನು ಇನ್ಕ್ಲೂಡ್ ಮಾಡ್ಬೋದು. ಬಟರ್ ಮಿಲ್ಕ್ ಸ್ವಲ್ಪ ಸಾಲ್ಟ್ ಹಾಕಿ ಯೂಸ್ ಮಾಡ್ಬೋದು, ಇಲ್ಲದ್ರೆ ಗಂಜಿ ವಾಟರ್ ಅದನ್ನ ಯೂಸ್ ಮಾಡ್ಬೋದು. ಬಾರ್ಲಿ ವಾಟರ್, ಟೆಂಡರ್ ಕೋಕೋನಟ್ ವಾಟರ್, ಇಂಥದ್ದೆಲ್ಲ ನೀರನ್ನ ನಾವು ಯೂಸ್ ಮಾಡ್ಬೋದು. ಈ 3 ಲೀಟರ್ಸ್ ಅಲ್ಲಿ 1 ಲೀಟರ್ ಪ್ಲೇನ್ ವಾಟರ್, 1 ಲೀಟರ್ ಬಟರ್ ಮಿಲ್ಕ್, 1 ಲೀಟರ್ ಬೇರೆ ಬೇರೆ ಜ್ಯೂಸಸ್ ಅನ್ನ ಯೂಸ್ ಮಾಡ್ತಾ ನಮ್ಗೆ ಈ ಫಾಸ್ಟ್ ಅನ್ನ ಮಾಡ್ಬೋದು. ಈಗ ಫಸ್ಟ್ 3 ಡೇಸ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ಇದೆಲ್ಲ ಜ್ಯೂಸಸ್ ಅನ್ನ ತಗೊಳ್ತಾ 1 ಟೈಮ್ ಮೀಲ್ ತಕೊಳ್ಬೋದು. ಒನ್ ಟೈಮ್ ಮೀಲ್ ಅದು ನಮಗೆ ಬೆಸ್ಟ್. ಅಂದ್ರೆ ಈ ಒಂದು ಈವ್ನಿಂಗ್ 6 o'clock 7 o'clock ಆ ಒಂದು ಮೀಲ್ ತಕೊಂಡ್ರೆ ಬೆಸ್ಟ್. ಅಕಾರ್ಡಿಂಗ್ ಟು ಟ್ರೆಡಿಷನಲ್ ಈ ಒಂದು 7 o'clock ಮೀಲ್ ಇಂಪಾರ್ಟೆಂಟ್. ಕೆಲವರಿಗೆ ಮಧ್ಯಾಹ್ನ ಟೈಮಲ್ಲಿ ತುಂಬಾ ಹಸಿವಾಗುತ್ತೆ, ದೇ ಕಾಂಟ್ ಕಂಟ್ರೋಲ್, ಅಂತವರಿಗೆ ಇದನ್ನ ಆಫ್ಟರ್ನೂನ್ ಟೈಮ್ ಅಲ್ಲಿ ಈ ಮೀಲ್ ಅನ್ನು ತಕೊಳ್ಬಹುದು. ಸೊ ಆ ಪದ್ಧತಿಯಲ್ಲಿ ನಾವು 3 ಡೇಸ್ ಹೋಗ್ತಾ ಇದ್ರೆ, ಸೊ ಫಸ್ಟ್ ಬೆಳಿಗ್ಗೆ ಎದ್ದು 2 ಗ್ಲಾಸ್ ನೀರು ಕುಡಿಬೇಕು. ಆ ನೀರು ಕುಡಿದ ನಂತರ ತುಪ್ಪ, ಈ ಶುದ್ಧ ದೇಸಿ ತುಪ್ಪ, ಅದು ಒಂದು 2 ಸ್ಪೂನ್ ನಾವು ತಗೊಳ್ಬೇಕು. ಆಗ ನಮ್ಮ ಬಾಡಿಯಲ್ಲಿದ್ದ ಎಕ್ಸೆಸ್ ಪಿತ್ತ ಅದಕ್ಕೆ ಮತ್ತೆ ಈ ಹಂಗರ್ ಅದೆಲ್ಲ ಸ್ವಲ್ಪ ಶಮನ ಆಗುತ್ತೆ. ಬಾಡಿ ವಿಲ್ ಕೂಲ್ ಡೌನ್ ಆಗುತ್ತೆ. ಸೊ ದಿಸ್ ಘೀ ಇಸ್ ಇಂಪಾರ್ಟೆಂಟ್. ಈ ನೆಕ್ಸ್ಟ್ ಶುದ್ಧವಾದಂಥ ತುಪ್ಪ. ಆಮೇಲೆ ಯಾವುದಾದ್ರೂ ಒಂದು ಫಿಸಿಕಲ್ ಆಕ್ಟಿವಿಟಿ, ಯೋಗ ಆಗ್ಬೋದು, ವಾಕಿಂಗ್ ಆಗ್ಬೋದು, ಸ್ವಿಮ್ಮಿಂಗ್, ಬ್ಯಾಡ್ಮಿಂಟನ್, ಯಾವ ಗೇಮ್ಸ್ ಬೇಕಿದ್ರು ಸ್ವಲ್ಪ, ಅಂದ್ರೆ ತುಂಬಾ ಆಕ್ಟಿವಿಟಿ ಬೇಡ ಈ ಟೈಮಲ್ಲಿ. ನಾವು ಫಾಸ್ಟ್ ಅಲ್ಲಿ ಇರುವಾಗ ಸ್ವಲ್ಪ ಒಂದು ಆಕ್ಟಿವಿಟಿ ಮಾಡ್ತಾ ಇದ್ರೆ ಅದು ನಮ್ಮ ದೇಹದಿಂದ ಒಳಗಡೆಯಿಂದ ಈ ಒಂದು ಟಾಕ್ಸಿನ್ಸ್ ಅನ್ನ ಹೊರಗಡೆ ಹಾಕ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಈ ಟೈಮ್ ಅಲ್ಲಿ. ಸೊ ಇದು ಒಂದು ಘೀ ದೇಶದಲ್ಲಿ ನಮ್ಮ ದೇಹದಲ್ಲಿರುವಂತ ಎಲ್ಲ ಕಲ್ಮಶಗಳನ್ನೆಲ್ಲ ಅದು ಹೊರಗಡೆ ಹಾಕ್ಲಿಕ್ಕೆ ಈಸಿ. ಇದಾದ ಮೇಲೆ ಒಂದು ವಾಕಿಂಗ್ ಎಲ್ಲ ಆಗಿ ಹಿಂದೆ ಬಂದ ಮೇಲೆ ಒಂದು ಜ್ಯೂಸ್, ಇದು ಒಂದು ವೆಜಿಟೇಬಲ್ ಜ್ಯೂಸ್ ಆಗಿದ್ರೆ ಉತ್ತಮ. ಆಶ್ ಗಾಡ್ ಜ್ಯೂಸ್, ಬೂದಿ ಕುಂಬಳಕಾಯಿ ಜ್ಯೂಸ್, ಇದಕ್ಕೊಂದು ಫ್ರೂಟ್ ಮಿಕ್ಸ್ ಮಾಡಿದ್ರೆ ಅದ್ರಲ್ಲಿ ಫ್ಲೇವರ್ ಇಂಪ್ರೂವ್ ಆಗುತ್ತೆ. ಸೊ ಆಶ್ ಗಾಡ್ ಜ್ಯೂಸ್ ತಗೊಳ್ಬಹುದು. ಇಲ್ಲಾದ್ರೆ ಯಾವುದಾದ್ರೂ ಒಂದು ವೆಜಿಟೇಬಲ್ ಜ್ಯೂಸ್, ಇದಕ್ಕೆ ಕುಕುಂಬರ್ ಹಾಕ್ಬೋದು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಹಾಕ್ಬೋದು, ಅದನ್ನು ಮಿಕ್ಸ್ ಮಾಡಿ. ಇಲ್ಲಾಂದ್ರೆ ಸಿಂಪಲ್ ಆಗಿ ಆಶ್ ಗಾಡ್ ಜ್ಯೂಸ್ ಇಸ್ ದ ಮೋಸ್ಟ್ ಸಾತ್ವಿಕ್ ಜ್ಯೂಸ್. ಇದರಲ್ಲಿ ಇದರಲ್ಲಿ ಟಾಪ್ ಆಗಿದೆ ಸಾತ್ವಿಕ್ ಫುಡ್ ಅಲ್ಲಿ. ಸೊ ಆಶ್ ಗಾಡ್ ಜ್ಯೂಸ್ ಇಸ್ ದ ಬೆಸ್ಟ್, ಅದು ಅಂತೂ ತಕೊಂಡ್ರೆ ತುಂಬಾ ಉತ್ತಮ. ಇದಾದ ಮೇಲೆ ಬ್ರೇಕ್ಫಾಸ್ಟ್ ಟೈಮ್ ಅಲ್ಲಿ ಫ್ರೂಟ್ಸ್, ಒಂದು ಪಪ್ಪಾಯ, ಅಂದ್ರೆ ಸ್ವಲ್ಪ ಜಾಸ್ತಿ ಏನಲ್ಲ, ಸ್ವಲ್ಪ ಪಪ್ಪಾಯ, ಇಲ್ಲಾದ್ರೆ ವಾಟರ್ ಮಿಲನ್, ಇಲ್ಲಾದ್ರೆ ಆಪಲ್, ಯಾವ್ದಾದ್ರು ಒಂದು ಮೋನೋ ಡಯಟ್ ತರ ಯಾವ್ದಾದ್ರು ಫ್ರೂಟ್ ಅನ್ನ ತಕೊಂಡ್ರೆ ಈ ಬ್ರೇಕ್ಫಾಸ್ಟ್ ಟೈಮ್ ಅಲ್ಲಿ ಇಟ್ ಇಸ್ ಮೋಸ್ಟ್ ಐಡಿಯಲ್. ಸೊ ಇದು ಬ್ರೇಕ್ಫಾಸ್ಟ್ಗೆ. ಇದು ಆದ್ಮೇಲೆ ನಡುವಲ್ಲಿ ಇದೆ ಟೆಂಡರ್ ಕೋಕೋನಟ್ ವಾಟರ್, ಬಾರ್ಲಿ ವಾಟರ್, ಖಂಜಿ ವಾಟರ್, ಹಾಗೆ ಏನಾದ್ರೂ ಕುಡಿಬಹುದು. ಆಮೇಲೆ ಸ್ವಲ್ಪ ಹ್ಯಾಂಡ್ಫುಲ್ ಆಫ್ ನಟ್ಸ್ hungry ಆದ್ರೆ ಸ್ವಲ್ಪ nuts ಅನ್ನು ತಕೊಳ್ಳಬಹುದು ಸೋ ಇದೊಂದು ನಮಗೆ ಎನರ್ಜಿ ಕೊಡುತ್ತೆ ಟು ಕೀಪ್ ದೇಹಕ್ಕೆ ಶಕ್ತಿ ಕೊಡುತ್ತೆ ಸ್ವಲ್ಪ ಶಕ್ತಿ ಸಿಗುತ್ತೆ ಆಮೇಲೆ ಮಧ್ಯಾಹ್ನ ಹೊತ್ತಲ್ಲಿ ಅದೇ ನಾನು ಹೇಳಿದಾಗೆ ನಿಮಗೆ ಲಂಚ್ ಅನ್ನು ಈ ಮಧ್ಯಾಹ್ನ ಹೊತ್ತಲ್ಲಿ ತಕೊಳ್ಳಬಹುದು ಇಲ್ಲಾದ್ರೆ ಈವ್ನಿಂಗ್ ಟೈಮ್ ಅಲ್ಲಿ ತಕೊಳ್ಳಬಹುದು ಇದು ಕೂಡ ಲಂಚ್ ಅಂದ್ರೆ ಹೆವಿ ಮೀಲ್ ಏನಾಗಿರಬಾರದು ಅಂದ್ರೆ ಒಂದು ರೋಟಿ ಇಲ್ಲದಿದ್ರೆ ಈ ರೈಸ್ ಐಟಮ್ ಅನ್ನು ಅವಾಯ್ಡ್ ಮಾಡಬೇಕು ಆದಷ್ಟು ರೋಟಿ ಉಪ್ಮಾ ಬಾಜ್ರಾ ಮಿಲೆಟ್ಸ್ ಅಂತ ಒಂದು ಮಿಲೆಟ್ಸ್ ಅಂತದನ್ನು ಯೂಸ್ ಮಾಡಿ ಆಮೇಲೆ ಪಲ್ಯ ಎರಡು ಮೂರು ಪಲ್ಯ ತಗೊಳ್ಬೋದು ಅದನ್ನು ಪೊಟ್ಯಾಟೋಸ್ ಅಂತ ವೆಜಿಟೇಬಲ್ಸ್ ಅನ್ನು ಅವಾಯ್ಡ್ ಮಾಡಬೇಕು ಅವಾಯ್ಡ್ ಪೊಟ್ಯಾಟೋಸ್ ಅಂತದಲ್ಲ ಆಮೇಲೆ ಪಲ್ಯ ಮಾಡಿ ಅದು ಒಂದು ಮಧ್ಯಾಹ್ನಕ್ಕೆ ತಗೊಳ್ಬೋದು ಮತ್ತು ಮಿಡ್ ಸ್ನ್ಯಾಕ್ ಟೈಮ್ ಅಂದರೆ ಒಂದು 3 o'clock 4 o'clock ಆ ಟೈಮಲ್ಲಿ ಪುನಃ ಈ ಶುಗರ್ ಕೇನ್ ಜ್ಯೂಸ್ ತಗೊಳ್ಬೋದು ಇಲ್ಲದಿದ್ದರೆ ಸ್ಪ್ರೌಟ್ಸ್ ತಗೊಳ್ಬೋದು ಇಂದ 3 to 4 o'clock 5 o'clock ಟೈಮ್ ಆಮೇಲೆ ಒಂದು 7 o'clock 7:30 ಒಳಗಡೆ ನಮ್ಮ ಡಿನ್ನರ್ ಫಿನಿಶ್ ಆಗಬೇಕು 7:30 ಒಳಗಡೆ 7:30 ಒಳಗಡೆ ಇಸ್ ಮೋಸ್ಟ್ ಐಡಿಯಲ್ ಟೈಮ್ ಸೊ ಈ ಟೈಮಲ್ಲಿ ನೀವು ಮಧ್ಯಾಹ್ನ ಊಟ ಮಾಡಿದರೆ ಈ 7 o'clock ಟೈಮಿಗೆ ಸೂಪ್ ತಗೊಳ್ಬೋದು ಈಗ ಸೂಪ್ ಅಂದರೆ ಅದನ್ನು ಅಗೇನ್ ಒಂದು ವೆಜಿಟೇಬಲ್ದು ಸೂಪ್ ಮಾಡ್ಬೋದು ರಿಜ್ ಗಾರ್ಡ್ ಪೀರೆಕಾಯ್ದು ಸೂಪ್ ಮಾಡ್ಬೋದು ಪಂಪ್ಕಿನ್ ಸೂಪ್ ಮಾಡ್ಬೋದು ಬೀಟ್ರೂಟ್ ಸೂಪ್ ಮಾಡ್ಬೋದು ಅಂತ ಯಾವುದಾದ್ರೂ ಒಂದು ಸೂಪ್ ಮಾಡಿ ಅದಕ್ಕೆ ಆ್ಯಕ್ಚುಲಿ ಸ್ವಲ್ಪ ಉಪ್ಪು ಜಾಸ್ತಿ ಉಪ್ಪು ಮತ್ತು ಈ ಆನಿಯನ್ ಜಿಂಜರ್ ಗಾರ್ಲಿಕ್ ಎಲ್ಲ ಅವಾಯ್ಡ್ ಮಾಡಿದರೆ ಬೆಟರ್ ಈ ಜೀರಾ ಅಂಥದ್ದೆಲ್ಲ ಸ್ವಲ್ಪ ಸ್ಪೈಸಸ್ ಅನ್ನು ಯೂಸ್ ಮಾಡ್ಬೋದು ಬೇಕಿದ್ರೆ ಅದಕ್ಕೆ ಸ್ವಲ್ಪ ಸ್ಪ್ರೌಟ್ಸ್ ಹಾಕ್ಬೋದು ಸೊ ಇದು ಒಂದು ಸೂಪ್ ಮಾಡಿಕೊಂಡು ಡಿನ್ನರಿಗೆ ವಿ ಕ್ಯಾನ್ ತಗೊಳ್ಬೋದು ಸೊ ದಿಸ್ ಇಸ್ ದ ಮೋಸ್ಟ್ ಐಡಿಯಲ್ ಡಯಟ್ ಫಾರ್ ದ ಫಸ್ಟ್ 3 days ತುಂಬ ತುಂಬ ಏನು ಸಾತ್ವಿಕವಾದಂಥ ಒಂದು ಆಹಾರ ಶೈಲಿ ನೀವು ಹೇಳಿದ್ರಿ ಮಜ್ಜಿಗೆ ಆಮೇಲೆ ಕಷ್ಟ ಇಲ್ಲ ಹೌದು ಬೊಂಡ ಬೊಂಡ ಅಂತ ಹೇಳಿದ್ರೆ ಹೌದು ನಾವು ಆಮೇಲೆ ಗಂಜಿ ಬಾರ್ಲಿ ನೆಲ್ಲಿಕಾಯಿ ಜ್ಯೂಸ್ ಸೊ ಬೂದುಕುಂಬಳದ್ದು ಮತ್ತೆ ಸ್ವಲ್ಪ ಫ್ರೂಟ್ಸ್ ಮತ್ತೆ ಹೆವಿ ಊಟ ಮಾಡಬಾರದು ಅಂತ ನೀವು ಹೇಳುವಂಥದ್ದು ಹೌದು ಮತ್ತೆ ಈ ನಡುವಲ್ಲಿ ಅಂದ್ರೆ ಈ ಫ್ರೈಡ್ ಐಟಮ್ಸ್ ಎಲ್ಲ ತಗೊಳ್ಬಾರ್ದು ಈ ಕರಿದ ಪದಾರ್ಥಗಳನ್ನು ಎಣ್ಣೆಯಲ್ಲಿ ಹುರಿದ ಪದಾರ್ಥ ಬನಾನಾ ಚಿಪ್ಸ್ ಒಳ್ಳೆದಂತ ಅನಿಸ್ಕೊಂಡು ತಗೊಳ್ತೇವೆ ಅದೆಲ್ಲ ತಗೊಳ್ಬಾರ್ದು ಬಿಕಾಸ್ ದೇ ಆರ್ ಫ್ರೈಡ್ ಐಟಮ್ಸ್ ಅದು ನಮಗೆ ಸ್ವಲ್ಪ ಬ್ಲೋಟಿಂಗ್ ಅದೆಲ್ಲ ಆಗುತ್ತೆ ಸೊ ಇನ್ ಬಿಟ್ವೀನ್ ಹಾಗೇನು ಹಂಗ್ರಿ ಆದ್ರೆ ಸ್ವಲ್ಪ ಸ್ವೀಟ್ ಪೊಟ್ಯಾಟೊ ಅದನ್ನ ಬಾಯ್ಲ್ ಮಾಡಿ ತಗೊಳ್ಬಹುದು ಇಲ್ಲಾದ್ರೆ ಕ್ಯೂಕಂಬರ್ಸ್ ಅನ್ನ ಗ್ರೇಟ್ ಮಾಡಿ ಅದನ್ನು ತಗೊಳ್ಬಹುದು ದೇ ಆರ್ ಆಲ್ ಫಿಲ್ಲಿಂಗ್ ಫುಡ್ ನಮಗೆ ಹಸಿವೆ ಅಂತ ಅನಿಸೋದಿಲ್ಲ ಸೊ ಹಾಗಾಗಿ ಉಪವಾಸ ಪ್ರಕ್ರಿಯೆಯನ್ನು ಆರಂಭ ಮಾಡುವಂಥ ಒಂದು ಆ ಮೊದಲ ದಿನ ಸೊ ನೀವು ಹೇಳಿದಾಗ ಒಂದು ಇಂಪಾರ್ಟೆಂಟ್ ಈ ರೀತಿಯ ಜಂಕ್ ಫುಡ್ ಯಾವುದನ್ನು ಕೂಡ ನಾವು ಈವನ್ ಯಾವುದೇ ಚಿಪ್ಸ್ ರೆಡಿಮೇಡ್ ಯಾವುದು ಸಹ ಇರುತ್ತೆ ಎಣ್ಣೆಯಲ್ಲಿ ಕಾಯಿಸಿದ್ದು ಅದನ್ನು ತಗೊಳ್ಬಾರದು ಅಂತ ಎಸ್ ಇದು ಉಪವಾಸವನ್ನು ಆರಂಭಿಸುವಂಥ ಮೊದಲ ದಿನ ಎಸ್ ನಾವು ಆಮೇಲೆ ಅದನ್ನು ಕಂಟಿನ್ಯೂ ಮಾಡುವ ಪ್ರಕ್ರಿಯೆ ಯಾವ ರೀತಿ ಅಂತ ನೋಡೋಣ ಎಸ್ ಮೇಡಮ್ ನೀವು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಬಗ್ಗೆ ಮಾತಾಡಿದರೆ ಎಸ್ ಕುಷ್ಮಾಂಡ ಉಷ್ಮ ಅಂಡ ಹಾಗೆ ನೋಡಿದ್ರೆ ಅದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಲಿಟಲ್ ಎನರ್ಜಿ ಕ್ರಿಯೇಷನ್ ಅಂತ ಬರ್ತದೆ ಅಂದರೆ ನಮ್ಮ ಇಡೀ ಜಗತ್ತಲ್ಲಿ ಇರುವ ಎನರ್ಜಿ ಕಾಸ್ಮಿಕ್ ಎನರ್ಜಿ ಹೇಳ್ತವೆ ಯೂನಿವರ್ಸ್ ಇದು ಬ್ರಹ್ಮಾಂಡದ ಇದು ಎನರ್ಜಿ ಆ ಎನರ್ಜಿ ಆಕ್ಚುಲಿ ನಮ್ಮ ಒಳಗಿದೆ ಹೆಚ್ಚಾಗಿ ನೀವು ನೋಡಿ ನೀವು ಹೇಗೆ ಒಳಗಿಂದ ನೀವು ಅನಿಸ್ತೀರಾ ಅದೇ ಥರ ಎನ್ವೈರನ್ಮೆಂಟ್ ನಿಮಗೆ ಸಿಗ್ತದೆ ಇದು ಒಂದು ಸಣ್ಣ ರಿಯಲೈಸೇಷನ್ ಬಂದರೆ ನಮ್ಮ ಲೈಫ್ ಅಷ್ಟು ಸಿಂಪಲ್ ಆಗ್ತದೆ ಯಾರೋ ಹೀಗೆ ತಿರುಗಾಡಿಕೊಂಡು ಹೋಗ್ತಾ ಇದ್ದಾಗ ಅವ್ನು ಕೇಳಿದಂತೆ ಈ ಊರೇಗೆ ಅಂತ ಅದೇ ಕರೆಕ್ಟ್ ಕೃಷ್ಣ ಮತ್ತು ಅರ್ಜುನದ ಸ್ಟೋರಿ ಅದು ನಮ್ಮ ಫೋಕಲ್ಲಿ ಕೊಡೋದು ಬರ್ತದೆ ಸುಮ್ಮನೆ ತಿರುಗಾಡ್ಲಿಕ್ಕೆ ಟ್ರಾವೆಲರ್ ನಿಮ್ಮ ತರ ಟ್ರಾವೆಲ್ ಮಾಡೋರು ಅವ್ರು ಎಲ್ಲೋ ಒಂದು ಜಾಗದಲ್ಲಿ ನಿಂತ್ಕೊಂಡು ಈ ಊರು ಹೇಗೆ ಅಂತ ಆಗ ಅವ್ರು ಹೇಳಿದ್ರಂತೆ ಅಲ್ಲಿ ಒಬ್ಬರು ವಯಸ್ಸಾದವರಿದ್ರು ನೀನು ಹೇಗೆ ಅದೇ ತರ ಇವರು ನೀವು ಒಳ್ಳೆ ಒಳಗಿಂದ ನೀವು ಪ್ರೀತಿಯಲ್ಲಿದ್ರೆ ನಿಮ್ಗೆ ಎಲ್ಲರೂ ಪ್ರೀತಿಯವರು ಕಾಣ್ತಾರೆ ನೀವು ಒಳಗಿಂದ ಸಿಟ್ಟವರಿದ್ರೆ ನಿಮ್ಗೆ ಎಲ್ಲರೂ ಸಿಟ್ಟವರು ಕಾಣ್ತಾರೆ ಇದು ಸಣ್ಣ ಇದು ಕುಷ್ಮಂಡ ಅಂತ ಹೇಳಿದ್ರೆ ನಮಗೆ ಕಾಸ್ಮಿಕ್ ಎನರ್ಜಿ ನಮ್ಮ ಒಳಗೆ ಇದೆ ಫಿಸಿಕಲ್ ಎನರ್ಜಿ ಇಸ್ ಆಲ್ಸೋ ಕಾಸ್ಮಿಕ್ ಎನರ್ಜಿ ಆ ಕನೆಕ್ಷನ್ ನಮಗೆ ಈ ದೇವರು ಈ ಯೂತ್ ಸ್ಪಿರಿಟ್ ಇಂದ ನಮಗೆ ಬರ್ತದೆ ಆಯ್ತಾ ಇದು ಒಂದು ಒಳ್ಳೆ ರಿಯಲೈಸೇಷನ್ ಅದು ಸಿಂಪಲ್ ಪ್ರಕೃತಿಯಲ್ಲಿರುವಂತಹ ಒಂದು ಅವ್ಯಕ್ತವಾದಂತಹ ಒಂದು ಶಕ್ತಿ ಗೋಚರಿಸದೇ ಇರುವಂತ ಆಯ್ತಾ ನೆಕ್ಸ್ಟ್ ಇಸ್ Skandamata. 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 Skandadu mate. Skanda andre Kartikeya. Subramanya ಹೇಳ್ತೇವಲ್ಲ. ಹಾ. ಈ ದೇವರಿಗೆ ನಾವು ಪ್ರಾರ್ಥನೆ ಮಾಡಿದ್ರೆ ನಮಗೆ ಒಳ್ಳೆ ಬುದ್ಧಿ ಸಿಗ್ತದೆ. ಆಯ್ತಾ? ಹೇಳ್ತಾರೆ ಕಾಳಿದಾಸ ಅಂತ ಗೊತ್ತುಂಟಲ್ಲ, ಕಾಳಿದಾಸ ಅವರು ನಾರ್ಮಲ್ ತರ ಇದ್ರು. ಅವರು ಈ ಮಾತೆಗೆ ಪ್ರಾರ್ಥನೆ ಮಾಡಿದ್ಮೇಲೆ ಅವ್ರು ಇಷ್ಟು ದೊಡ್ಡ ಕಲಾ ಮೇಘದೂತ ಎಲ್ಲ ಬರ್ತಾರೆ ಅವರು. ಸೊ ಅದಕ್ಕೆ ಈ ದೇವರು ನಮಗೆ ಬುದ್ಧಿ ಕೊಡ್ತಾರೆ. ಆಯ್ತಾ? ನಮಗೆ ಬುದ್ಧಿ ಸಹ ಬೇಕು, ವಿಸ್ಡಮ್ ಬೇಕು, ಇಂಟೆಲಿಜೆನ್ಸ್ ಬೇಕು. ಅದು ಈ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿ ಆ ಬುದ್ಧಿ ಆ ಇಂಟೆಲಿಜೆನ್ಸ್ ನಮಗೆ ಸ್ಕಂದ ಮಾತಾ ಹತ್ರ ಸಿಗ್ತದೆ. ಮತ್ತೆ ಇನ್ನೊಂದು ಕಾತ್ಯಾಯನಿ, ಇವರಿಗೆ ವಾರಿಯರ್ ಗಾಡೆಸ್ ಹೇಳ್ತಾರೆ. ವಾರಿಯರ್ ಗಾಡೆಸ್ ಅಂದರೆ ನಮ್ಮದು ವಾರ್ ಆಗ್ತಾ ಇರ್ತದೆ ನೋಡಿ. ಎಷ್ಟೋ ಒಂದು ಜೀವ ಎಲ್ಲ ನೋಡಿದ್ರು ಸಹ ಯಾರು ಸಹ ಪರ್ಫೆಕ್ಟ್ ಇಲ್ಲ. ಆಯಿತಾ? ಎಲ್ಲರದಲ್ಲಿ ಪಾಸಿಟಿವ್ ಗುಣ ಸಹ ಇದೆ, ನೆಗೆಟಿವ್ ಗುಣ ಸಹ ಇದೆ. ಆಯಿತಾ? ನಾವು ದಿನ ಈಗ ನಾವು ಕರಡಿ ಮುಂದೆ ನಿಂತ್ಕೊಳ್ತೇವೆ. ಯಾಕೆ ನಾವು ಡ್ರೆಸ್ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಡ್ರೆಸ್ ಹಾಕ್ತೇವೆ, ಯಾಕೆ ನಾವು ಹೊರಗಿಂದ ನಮಗೆ ತೋರಿಸ್ಬೇಕು, ಓ ನಾವು ಎಷ್ಟು ಚೆಂದ ಇದ್ದೇವೆ ಅಂತ. ನಾನು ಹೇಳೋದು, ಒಂದು 5 ನಿಮಿಷ ಡ್ರೆಸ್ ಮಾಡಿದ ಮೇಲೆ ಕರಡಿ ಮುಂದೆ ನಿಂತ್ಕೊಳ್ಳಿ, ಕರಡಿ ಹಿಂದೆ ಕಣ್ಣು ಹಾಕಿ ನೋಡಿ. ಆಯಿತಾ? ಆ ಕರಡಿ ಹಿಂದೆ ಆ ಜನ, ಆರ್ ಯು ಇಂಪ್ರೆಸ್ಡ್ ವಿತ್ ದೆಮ್? ಸ್ಟಾಪ್ ಟ್ರೈಂಗ್ ಟು ಇಂಪ್ರೆಸ್ ದ ವರ್ಲ್ಡ್. ಆಯಿತಾ? ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಆ ಯು. ನಾವು ಹೆಚ್ಚಾಗಿ ನಮ್ಮದೇ ಹಾರ್ಶ್ ಕ್ರಿಟಿಕ್ ನಾವೇ ಇರ್ತೇವೆ. ಆಯಿತಾ? ನಮ್ಮ ಬಿಗ್ಗೆಸ್ಟ್ ಕ್ರಿಟಿಕ್ ನಾವೇ. ಅದೇ. ಸೊ ಈ ದೇವರನ್ನು ಪ್ರಾರ್ಥವಾಗ, ಈ ದೇವರಿಗೆ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮದು ದಿಸ್ ಇಸ್ ದ ವಾರ್ ಅಗೇನ್ಸ್ಟ್ ನೆಗೆಟಿವ್ ಫೋರ್ಸಸ್. ಆಯಿತಾ? ಈ ಯುದ್ಧ ಅಂತ ಹೇಳಿದ್ರೆ ಅದು ಯುದ್ಧ ಭೂಮಿಯಲ್ಲಿ ಆಗೋದಲ್ಲ, ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲಿ ಪ್ರತಿನಿತ್ಯವಾಗುವಂಥದ್ದು ಅಂತ. ಕರೆಕ್ಟ್. ಸೊ ನಮಗೆ ಆಪ್ಷನ್ ಇದೆ, ನಮ್ಮ ಪಾಸಿಟಿವ್ ಎನರ್ಜಿ ಮತ್ತು ನೆಗೆಟಿವ್ ಎನರ್ಜಿಗಳ ನಡುವೆ ನೆಗೆಟಿವ್ ಎನರ್ಜಿಯನ್ನು ಹೊರಗೆ ಹಾಕ್ಲಿಕ್ಕೆ ಯುದ್ಧಗಳು ಮನಸ್ಸಿನ ಒಳಗಡೆ ಯುದ್ಧ ಆಗುತ್ತೆ ಅಂತ. ನಾವು ಯಾವ್ದು ಮೇಲೆ ಫೋಕಸ್ ಮಾಡ್ತೇವೆ ಅದೇ ನಮಗೆ ರಿಯಾಲಿಟಿ ಆಗ್ತದೆ. ಗೊತ್ತುಂಟಾ? ಸೊ ಆದಷ್ಟು ಯಾರು ಸಹ ಪರ್ಫೆಕ್ಟ್ ಇಲ್ಲ, ನಾವು ಸಹ ಪರ್ಫೆಕ್ಟ್ ಇಲ್ಲ, ಪಕ್ಕದವ್ರು ಸಹ ಪರ್ಫೆಕ್ಟ್ ಇಲ್ಲ, ನಮ್ಮ ಸಿಚುವೇಶನ್ ಸಹ ಪರ್ಫೆಕ್ಟ್ ಇಲ್ಲ. ಬಟ್ ನಮಗೆ ಆಪ್ಷನ್ ಇದೆ, ಅದರಲ್ಲಿ ನೆಗೆಟಿವ್ ಮತ್ತು ಪಾಸಿಟಿವ್. ಸೊ ಈ ಕಾತ್ಯಾಯನಿ ದೇವರು ಏನು ಮಾಡ್ತಾರೆ, ಅವರು ಧರ್ಮನ ಮೇಲೆ ತರ್ತಾರೆ. ಶಿ ಇಸ್ ದೇರ್ ಫಾರ್ ಅಫೋಲ್ಡಿಂಗ್ ಧರ್ಮ, ಅಫೋಲ್ಡಿಂಗ್ ದ ಗುಡ್. ಸೊ ಈ ಪ್ರಾಕ್ಟೀಸ್ ನಮಗೆ ಇದ್ದರೆ, ಸಣ್ಣ ಪ್ರಾಕ್ಟೀಸ್. ಎಲ್ಲ ಮಾತಲ್ಲಿ ನೀವು ನೋಡಿ ನೆಗೆಟಿವ್ ಏನಿದೆ ಅದರಲ್ಲಿ ಪಾಸಿಟಿವ್ ಸಹ ನೋಡಿ. ಪಾಸಿಟಿವ್ ಮೇಲೆ ಫೋಕಸ್ ಮಾಡಿದರೆ ನಮಗೆ ಧರ್ಮ ಮೇಲೆ ಬರ್ತದೆ. ಆಯಿತಾ? ಸೊ ಈ ಕ್ವಾಲಿಟಿ ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ? ಹೇಳಲಿಕ್ಕೆ ಈಸಿ, ಅದಕ್ಕೆ ನಾನು ಹೇಳೋದಲ್ಲ ಸ್ಮೈಲ್ ಮಾಡಿರಿ. ಯಾಕೆ ಸ್ಮೈಲ್ ಮಾಡುವಾಗ ನಾವು ಯಾವ ಸಿಚುವೇಷನಲ್ಲಿ ಸ್ಮೈಲ್ ಮಾಡಿದರೆ ನಾವು ಅದರಲ್ಲಿ ಪಾಸಿಟಿವೇ ನೋಡ್ತೇವೆ. ನಂದು ಇದು ಒಂದು ಡ್ರೀಮ್, ಅದು ಎಲ್ಲರಿಗೆ ಆ ಅಬಿಲಿಟಿ ಇದೆ. ನಾವು ಸಣ್ಣದಿರುವಾಗ ನಾವೇ ಖುಷಿಯಲ್ಲಿ ಸ್ಮೈಲ್ ಮಾಡ್ತಾ ಇದ್ವು, ಬೇಕಾಗ ಸ್ಮೈಲ್ ಮಾಡ್ತಾ ಬೇಕಾಗುವ ಕೂಗ್ತಾ ಇದ್ದು. ನಾವು ಆ ಒಂದು ಅಬಿಲಿಟಿ ತಂದ್ರೆ ಕಾತ್ಯಾಯನಿ. ಸಣ್ಣ ಮಗುವಿನಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ನಾವು ಈ ಯಾವ ಕೆಟ್ಟ ಗುಣಗಳು ಇರುವುದಿಲ್ಲ. ಮದ, ಮೋಹ, ಕ್ರೋಧ, ಕಾಮ ಅನ್ನುವಂತ ಅರಿಷಡ್ವರ್ಗಗಳಂತ ಹೇಳ್ತೇವೆ ನಾವು, ಅದ್ಯಾವ್ದು ಇರುವುದಿಲ್ಲ. ತುಂಬಾ ನಿರ್ಮಲವಾದಂತ ಒಂದು ಮನಸ್ಸಿರುತ್ತೆ. ಆ ಮಗು ನಮ್ಮೊಳಗೆ ಇದೆ, ಈಗ ಸಹ ಇದೆ. ಎಲ್ಲಿ ಹೋಯ್ತು ಆ ಮಗು? ನಾವೇ ಅದು ಮಗು. ಆ ಮಗು ಎಲ್ಲಿ ಹೋಗ್ಲಿಲ್ಲ. ನಾವು ಎಂತ ಮಾಡ್ತೇವೆ, ಬೇರೆ ಬೇರೆ ನಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಯಿತು, ಈ ಎಕ್ಸ್ಪೀರಿಯನ್ಸ್ ಆಯಿತು, ಆ ಎಕ್ಸ್ಪೀರಿಯನ್ಸ್ ಆಯಿತು. ಒಂದೊಂದು ಎಕ್ಸ್ಪೀರಿಯನ್ಸಿಗೆ ನಾವು ಒಂದು ಲೇಬಲ್ ಹಾಕಿದ್ವು. ಇವರು ಹೀಗೆ, ಅವರು ಹಾಗೆ, ನಾನು ಹೀಗೆ, ಇವರು ಹಾಗೆ. ಯಾರು ಹಾಕಿದ್ದು ಲೇಬಲ್? ನಾವೇ ಹಾಕಿದ್ದು. ಆ ಲೇಬಲ್ ಯಾರಿಗೆ ತೆಗಿ? ನಾವು ನಮ್ಮ ಬಿಲೀಫನ್ನು ಚೇಂಜ್ ಮಾಡಿದರೆ, ನಾವು ಈ ಲೇಬಲ್ ತೆಗೆದ್ರೆ ನಾವೇ ತೆಗಿಬೋದು, ಅದನ್ನು ನಾವೇ ಫ್ರೀ ಆಗ್ಬೋದು. ಆಯಿತಾ? ಸೊ ಇದು ಒಂದು ಸಣ್ಣದು ಫೈಟ್ ಅಗೇನ್ಸ್ಟ್ ನೆಗೆಟಿವ್ ಫೋರ್ಸಸ್ ವಿದಿನ್ ಆ್ಯಂಡ್ ಲುಕ್ ಎಟ್ ದ ಪಾಸಿಟಿವ್ ಸೈಡ್ ವಿದಿನ್. ಸೊ ಆದರೆ ನಮಗೆಲ್ಲ ಜಗತ್ತೇ ಲೋಕವೇ ಪಾಸಿಟಿವ್ ಆಗಿ ಕಾಣುತ್ತೆ. ಯೆಸ್, ಯು ಹ್ಯಾವ್ ಟು ಫೈಂಡ್ ಸ್ಮೈಲ್ಸ್ ಆ್ಯಂಡ್ ಯು ಹ್ಯಾವ್ ಟು ಮೇಕ್ ಸ್ಮೈಲ್ಸ್. ನಾವು ಸಹ ಸ್ಮೈಲ್ ಮಾಡಬೇಕು, ನಮ್ಮೆಲ್ಲ ಎಲ್ಲರ ಹತ್ರನೂ ಸಹ ಸ್ಮೈಲ್ ಮಾಡಿಸ್ಬೇಕು. ದಟ್ ಇಸ್ ಸಿಂಪಲ್. ಸೊ ಕಾತ್ಯಾಯನಿ ಇಟ್ ಇಸ್ ಎಲಿಮಿನೇಟಿಂಗ್ ದ ನೆಗೆಟಿವ್ ಫೋರ್ಸಸ್ ಆ್ಯಂಡ್ ಅಫೋಲ್ಡಿಂಗ್ ಧರ್ಮ. ದಟ್ ಇಸ್ ಧರ್ಮ ಅಂತ ಹೇಳಿದ್ರೆ ಅದು ಎಸ್ ನಾವು ಬದುಕುವ ರೀತಿ, ರಿವಾಜು, ನೀತಿ, ರೈಟ್ ಬಿಹೇವಿಯರ್, ಗುಡ್ ಬಿಹೇವಿಯರ್. ಈಗ ನಾವು ಬಿಹೇವಿಯರ್ ಟ್ರೈ ಟು ಚೇಂಜ್ ದ ಬಿಹೇವಿಯರ್, ಬಟ್ ಯು ಕಾಂಟ್ ಚೇಂಜ್ ದ ಬಿಹೇವಿಯರ್ ಅಂಟಿಲ್ ಯು ಚೇಂಜ್ ದ ಥಿಂಕಿಂಗ್ ಬಿಹೈಂಡ್ ದ ಬಿಹೇವಿಯರ್. ಆಯಿತಾ? ಈ ಹೊರಗಿಂದ ನಾವು ಎಷ್ಟು ಬಿಹೇವಿಯರ್ ಚೇಂಜ್ ಮಾಡಿದರೆ, ಫಸ್ಟು ನಮ್ಮ ಬಿಲೀಫನ್ನು ಚೇಂಜ್ ಮಾಡಬೇಕು. ನಮ್ಮ ಬಿಲೀಫೇ ನೆಗೆಟಿವ್ ಇದ್ದರೆ ನಮ್ಮ ಬಿಹೇವಿಯರ್ ಹೇಗೆ ಚೇಂಜ್ ಆಗ್ತದೆ? ಎಸ್ ವಂಡರ್ಫುಲ್ ಹೌದು 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 ಎಸ್ ನಾನು ಮತ್ತೆ ನೆಕ್ಸ್ಟ್ 3 ಡೇಸ್ ಆಯಿತು ಹಾ 6 ಡೇಸ್ ನಾನು ಶಾರದಾ ಮೇಡಮ್ ಹತ್ರ ಬರುವಾಗ ನೆಕ್ಸ್ಟ್ 3 ಡೇಸ್ ಡಯಟ್